ಇನ್ನು ಶ್ರೀರಾಮಚಂದ್ರ ನಿರ್ವಾಣ ಹೊಂದಿದ ಸ್ಥಳ ಗುಪ್ತಾರ್ ಘಾಟ್. ಅಯೋಧ್ಯೆಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶದಲ್ಲೇ ರಾಮ ಸರಯು ನದಿಯಲ್ಲಿ ಮುಕ್ತಿಯನ್ನು ಹೊಂದಿದ್ರು ಎಂಬ ಪುರಾಣ ಇದೆ. ಜೊತೆಗೆ ಈ ಸ್ಥಳದಲ್ಲಿ ಭವ್ಯವಾದ ದೇವಾಲಯ ಇದ್ದು ಈ ದೇವಾಲಯದಲ್ಲಿ ಮಾತ್ರ ನಮಗೆ ರಾಮ ಬಿಲ್ಲು ಬಾಣ ಇಲ್ಲದೆ ನಿಂತಿರುವ ಮೂರ್ತಿ ಕಾಣ ಸಿಗುತ್ತೆ. ಇದೇ ವಿಷಯವಾಗಿ ನಮ್ಮ ಪ್ರತಿನಿಧಿ ವಿಕ್ರಮ್ ಕುಮಾರ್ ನೀಡಿರುವ ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಶ್ರೀರಾಮ ತನ್ನ ಅಂತ್ಯವನ್ನು ಗೊಳಿಸಿದ್ದು ಸರಯೂ ನದಿ ತಟದಲ್ಲಿ ಅಂಥೇಳಿ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಒಂದು ಸರಯೂ ನದಿಯ ತಟವನ್ನು ಗುಪ್ತಾರ್ ಘಾಟ್ ಅಂತ ಹೇಳಿ ಕರೀಲಾಗುತ್ತೆ. ನೀವು ಏನು ಈ ಒಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರತಕ್ಕಂಥದ್ದು ಸರಯೂ ನದಿಯ ತಟ. ಇಲ್ಲಿ ಇವಾಗ ಬೋಟಿಂಗ್ ಆಗಿರ್ಬೋದು ಅಥವಾ ಪ್ರವಾಸಿಗರು ಬಂದು ಇಲ್ಲಿ ಒಂದು ವೀಕ್ಷಣೆಯನ್ನು ಮಾಡುವಂಥ ಕಾರ್ಯಗಳು ಕೂಡ ನಡೆಯುತ್ತೆ. ಆದರೆ ಇದು ರಾಮ ಜನ್ಮಭೂಮಿಯ ಅಯೋಧ್ಯೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಈ ಒಂದು ಸರಯೂ ನದಿಯ ಚಿತ್ರಣವನ್ನು ನೀವು ನೋಡ್ತಾ ಇರುವಂಥದ್ದು. ಈ ಒಂದು ಸರಯೂ ನದಿಯ ತಟದಲ್ಲಿ ಇಲ್ಲೇ ಶ್ರೀರಾಮ ತನ್ನ ಮುಕ್ತಿಯನ್ನು ತೆಗೆದುಕೊಂಡಿದ್ದು, ನಿರ್ಯಾಣ ಆಗಿರ್ತಕ್ಕಂಥದ್ದು ಅಂಥೇಳಿ ಪುರಾಣದಲ್ಲೂ ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಭಾಗದಲ್ಲೇ ಸರಯೂ ನದಿ ತಟ ಹಾಗೆಯೇ ಗುಪ್ತಾರ್ ಘಾಟ್ ಅಂತ ಏನು ಹೆಸರಿಸಲಾಗುತ್ತೆ, ಈ ಒಂದು ಭಾಗದಲ್ಲೇ ಮಂದಿರವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಮಂದಿರ ಅಂದರೆ ಸರಯೂ ನದಿ ಈ ಭಾಗದಲ್ಲಿ ಅಂತಂದರೆ ಸರಯೂ ನದಿಯ ಮುಂಭಾಗದಲ್ಲೇ ಆ ಒಂದು ಗುಪ್ತಾರ್ ಘಾಟ್ ತಟದಲ್ಲೇ ಈ ಒಂದು ಮಂದಿರವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಮಂದಿರದ ಒಳಗೆ ರಾಮನನ್ನು ಇರಿಸಿ ಪೂಜೆಯನ್ನು ಕೂಡ ಮಾಡಲಾಗ್ತಿದೆ. ಅದರ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ಇದು ಗುಪ್ತಾರ್ ಘಾಟ್ನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ, ಈ ಹಿಂದೆಯೇ ನಿರ್ಮಾಣವಾಗಿರ್ತಕ್ಕಂಥ ರಾಮ ಮಂದಿರ, ಈ ಒಂದು ರಾಮ ದೇವಸ್ಥಾನ. ಇಲ್ಲಿ ಒಂದು ವಿಶೇಷತೆಯನ್ನು ಗಮನಿಸ್ಬೋದು. ಇಲ್ಲಿ ನೋಡ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ ರಾಮ ಮತ್ತು ಸೀತೆ ಹಾಗೂ ಲಕ್ಷ್ಮಣನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ದಿನನಿತ್ಯವೂ ಕೂಡ ರಾಮನಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಆದರೆ ಇಲ್ಲಿ ಇರತಕ್ಕಂಥ ಒಂದು ವಿಶೇಷತೆ ಅಂತಂದರೆ, ಸಹಜವಾಗಿ ಯಾವುದೇ ರಾಮ ದೇವಾಲಯಗಳಲ್ಲಿ ನೀವು ನೋಡೋದಾದರೆ ರಾಮನ ಕೈಯಲ್ಲಿ ಬಿಲ್ಲು ಮತ್ತು ಬಾಣಗಳಿರುತ್ತೆ. ಈಗ ಹೊಸದಾಗಿ ಆಗ್ತಾ ಇರತಕ್ಕಂಥ ರಾಮ ಮಂದಿರದಲ್ಲೂ ಕೂಡ ಆ ರಾಮನ ಬಾಲರಾಮನ ಕೈಯಲ್ಲೂ ಕೂಡ ಬಂಗಾರದ ಬಿಲ್ಲು ಮತ್ತು ಬಾಣಗಳು ಇರಲಿವೆ. ಆದರೆ ಇಲ್ಲಿ ಈ ಒಂದು ದೇವಾಲಯದಲ್ಲಿ ಮಾತ್ರ ರಾಮನ ಕೈಯಲ್ಲಿ ಬಿಲ್ಲು ಬಾಣಗಳು ಇರೋದಿಲ್ಲ. ಯಾಕಂದರೆ ಈ ಒಂದು ಪ್ರದೇಶ ಏನು ಗುಪ್ತಾರ್ ಘಾಟ್ನಲ್ಲಿ ಆ ಸರಯೂ ನದಿ ತಟದಲ್ಲಿ ರಾಮ ನಿರ್ಯಾಣವನ್ನು ತೆಗೆದುಕೊಂಡಿರತಕ್ಕಂಥದ್ದು, ಮುಕ್ತಿಯನ್ನು ಪಡೆದುಕೊಂಡಿದ್ದಂಥದ್ದು. ಹಾಗಾಗಿ ಅಂಥ ಒಂದು ಸಮಯದಲ್ಲಿ ಎಲ್ಲವನ್ನ ಬಿಟ್ಟು ರಾಮ ಮುಕ್ತಿಯನ್ನು ಪಡೆದುಕೊಂಡಿರೋದು. ಹಾಗಾಗಿ ಇಲ್ಲಿ ಮಂದಿರ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಥೀಮನ್ನು ಇಟ್ಕೊಂಡು ರಾಮನ ಕೈಯಲ್ಲಿ ಅಂಥ ಸಮಯದಲ್ಲಿ ಬಿಲ್ಲು ಬಾಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಸಿಂಪಲ್ ಆಗಿರ್ತಕ್ಕಂಥ ರಾಮನ ಇಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು, ಜೊತೆಗೆ ಸೀತೆ ಹಾಗೂ ಲಕ್ಷ್ಮಣ ವಿಗ್ರಹವು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ಅಯೋಧ್ಯೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.